ನಮ್ಮ ಜೊತೆ ಈಗಾಗಲೇ ಕಾಂಗ್ರೆಸ್ ಶಾಸಕರಾದಂತಹ ಸಂಗಮೇಶ್ ಅವರು ಇದ್ದಾರೆ. ಬನ್ನಿ, ಈಗಾಗಲೇ ಒಂದು ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ, ಈ ವಿಚಾರ ಸಂಬಂಧಪಟ್ಟಂಗೆ ಅವ್ರ ಜೊತೆ ಮಾಹಿತಿ ಪಡೆಯೋಣ. ಸರ್, ಒಬ್ಬ ಹಿಂದೂ ಯುವಕನ ಕೊಲೆಯಾಗಿರುವಂಥದ್ದು, ಹತ್ಯೆ ಆಗಿರುವಂಥದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಇದೆಯಾ? ಏನು ಆಗಿರಬಹುದು ಅಂತೀರ? ಈಗ ನಾವು ಕೂಡ ತಮ್ಮ ಟಿ ವಿ ಮುಖಾಂತರ ತಿಳ್ಕೊಂಡಿದ್ದೀವಿ. ಇದು ತನಿಖೆ ನಡೆದಂಥ ಸಂದರ್ಭದಲ್ಲಿ ಇದರ ಹಿನ್ನೆಲೆ ಏನು, ಯಾಕಾಯಿತು ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಒಂದು ದಿವಸ ಎರಡು ದಿವಸ ಕಾಯಬೇಕಾಗುತ್ತೆ. ಈ ಕೃತ್ಯವನ್ನು, ಈ ಒಂದು ಕೆಲಸ ಮಾಡಿರ್ತಕ್ಕಂಥದ್ದನ್ನು ಉಗ್ರವಾಗಿ ಖಂಡಿಸ್ತೇನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಡುವ, ತಪ್ಪು ಮಾಡಿದವರಿಗೆ ಶಿಕ್ಷೆಗೆ ಗುರಿಪಡಿಸಲಿಕ್ಕೆ ಪ್ರತ್ಯಾಹ್ವಾನ ಮಾಡ್ತಾ ಇದ್ದೀವಿ. ಜೊತೆಗೆ ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ತಿರಲಿ, ಅವನಿಗೆ ಬಂಧಿಸಿ ಶಿಕ್ಷೆ ಆಗಬೇಕು. ಜಿಲ್ಲೆಯ ಜನ ದಯವಿಟ್ಟು ಶಾಂತಿಯನ್ನು ಕಾಪಾಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮತ್ತು ಸರ್ಕಾರ ತಕ್ಷಣ ಇದು ಗಮನ ಹರಿಸಿ ಇದು ಇಲ್ಲಿಗೆ ಅಂತಿಮ ಆಗಬೇಕು. ಮುಂದೆ ಯಾವುದೇ ಥರದ ಈ ರೀತಿ ಘಟನೆಗಳು ನಡೆದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದಿದೆ, ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸರ್, ಈ ಥರ ಹತ್ಯೆ ಆದಾಗ ಕೆಲವೊಂದು ಕಡೆ ಅನ್ಯ ಕೋಮಿನ ಕಡೆ ಕೈ ಮಾಡಿ ತೋರಿಸುವಂಥ ವ್ಯವಸ್ಥೆಗಳಾಗುತ್ತೆ. ಹೀಗಾಗಿ ಇದರ ಆದಷ್ಟು ಬೇಗ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕಾಗುತ್ತೆ. ಯಾಕಾಯಿತು, ಏನಾಯಿತು, ಅದರೂ ಕೂಡ ಹಿಜಾಬ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವ ನಡುವೆ ಈ ಘಟನೆಯನ್ನು ನಡೀತಾ ಇದೆಯಾ ಅಂತ ಅನಿಸುತ್ತಾ ನಿಮಗೆ? ಹಿಜಾಬ್ ಘಟನೆಗೂ ಮತ್ತು ಇದು ಬೇರೆ ಯಾವುದಕ್ಕೂ ಸಂಬಂಧ ಇಲ್ಲ. ಇದು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಾಗ ಇದು ವೈಯಕ್ತಿಕ ದ್ವೇಷ ಅಂತ ಹೇಳಿದ್ದಾರೆ. ಯಾವುದೇ ಅನ್ಯ ಪಕ್ಷ ಆಗಲಿ ಅನ್ಯ ಕೋಮನಾರ್ದಾಗಲಿ ಯಾವುದು ಇದರಲ್ಲಿ ಇಲ್ಲ. ಸುಮ್ಮನೆ ಬಿಂಬಿಸ್ಬೋದು, ಇದಕ್ಕೆ ಯಾರು ಕಿವಿ ಕೊಡಬೇಡಿ, ಯಾರು ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಡ. ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಅವನಿಗೆ ನಮ್ಮ ಸಂವಿಧಾನದಲ್ಲಿ ಶಿಕ್ಷೆ ಇದೆ, ಶಿಕ್ಷೆ ಆಗುತ್ತೆ. ದಯವಿಟ್ಟು ಶಾಂತಿಯನ್ನು ಕಾಪಾಡಬೇಕು ಅಂತೇಳಿ ತಮ್ಮ ವಾಣಿ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಸರ್, ಶಿವಮೊಗ್ಗ ಜಿಲ್ಲೆ ಶಾಸಕರಾಗಿ ಆ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಕೆ ನಾರಾಯಣಗೌಡರ ಜೊತೆಗೆ ಏನಾದ್ರು ಮಾತಾಡಿದ್ರೆ, ಜೊತೆ ಗೃಹ ಸಚಿವರ ಜೊತೆಗೆ ಏನಾದ್ರು ಚರ್ಚೆ ಮಾಡಿದ್ರೆ? ಸರ್, ರಾತ್ರಿ ಗೃಹ ಸಚಿವರಿಗೆ ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಮತ್ತೊಮ್ಮೆ ಈಗ ಪ್ರಯತ್ನ ಮಾಡ್ತೀನಿ, ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ, ಚರ್ಚೆ ಟೆಚ್ನಲ್ಲಿದ್ದೀನಿ. ಸರ್, ಈಗ ಆ ಜಿಲ್ಲೆ ಒಂದು ರೀತಿ ಕೋಮು ಗಲಭೆಯ ರೀತಿ ಅಂತ ಒಂದು ವ್ಯವಸ್ಥೆ ಆಗ್ತಿದೆ, ಆ ಜಿಲ್ಲೆ ಜನರಿಗೆ ಯಾವ ರೀತಿ ಒಂದು ಮನವಿ ಮಾಡ್ತೀರಾ ನಮ್ಮ ಚಾನೆಲ್ ಮೂಲಕ? ಯಾವುದೇ ಕಾರಣಕ್ಕೂ ಆ ಒಂದು ಹೆಸರನ್ನ ತಗೊಳ್ಬೇಕಾಗಿಲ್ಲ. ಕೋಮು ಗಲಭೆ ಜಿಲ್ಲೆ ಅನ್ನೋದು ಬೇಡ. ಶಾಂತಿ ಸಂಸ್ಕೃತಿ ಸಂಸ್ಕಾರ ಇರತಕ್ಕಂಥ ಜಿಲ್ಲೆ ಅಂತೇಳಿ ನಾವು ತಗೋಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಾಂತಿ ಪ್ರಿಯರು, ಶಾಂತಿ ದೂತರು ಶಿವಮೊಗ್ಗ ಜಿಲ್ಲೆ ಜನ ಅನ್ನೋದನ್ನು ನಾವು ಮಾದರಿಯಾಗಿ ತೋರಿಸ್ಕೊಡ್ಬೇಕು. ದಯವಿಟ್ಟು ಇಂಥ ಘಟನೆಗಳಿಗೆ ಯಾರು ಬೆಂಬಲಿಸಬಾರ್ದು, ಯಾರು ಇದಕ್ಕೆ ಕಿವಿಯನ್ನು ಕೊಡಬಾರ್ದು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಕ್ಷೇತ್ರದ ಜನತೆಗೆ ಶಾಂತಿಯನ್ನು ಕಾಪಾಡಿ ಸೋದರತ್ವ ಸಾಬಳ್ಯದಿಂದ ನಾವೆಲ್ಲ ಇರೋಣ, ಮಾನವ ಧರ್ಮ ಒಂದೇ ಅನ್ನೋದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಶಾಂತಿಯಾಗಿ ಒಂದು ವಾತಾವರಣದಲ್ಲಿ ಬಾಳ್ವೆ ಮಾಡೋಣ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಇವಿಷ್ಟು ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅವರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ನಡೀಬಾರ್ದು, ನಡೆದರೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು. ಜೊತೆಗೆ ಆದಷ್ಟು ಕೂಡ ಜನರ ಬಳಿ ಕೂಡ ಸಾಕಷ್ಟು ಒಂದು ಮನವಿ ಮಾಡ್ತಿರೋದು, ಯಾವುದೇ ಕಾರಣಕ್ಕೂ ಗಲಭೆ ಆಗದೇ ಇರೋ ಹಾಗೆ ಆಗಲಿ ಅನ್ನೋದು ಕೂಡ ಅವರ ಮನವಿಯಾಗಿದೆ. ಕ್ಯಾಮ್ರಾಮನ್ ರಘು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು.